ಬರಲಿ, ಒಗ್ಗಟ್ಟಿರಲಿ, ಏನೇ ಬರಲಿ, ಒಗ್ಗಟ್ಟಿರಲಿ, ಏನೇ ಬರಲಿ, ಒಗ್ಗಟ್ಟಿರಲಿ. ಚುನಾವಣೆ ಬೇಕೇ ಬೇಕು, ಚುನಾವಣೆ ಬೇಕೇ ಬೇಕು, ಚುನಾವಣೆ ಬೇಕೇ ಬೇಕು, ಮಾಡಲೇಬೇಕು, 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 ಚುನಾವಣೆ ಮಾಡಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಮಾಡಲೇಬೇಕು, ಮಾಡಲೇಬೇಕು, ಚುನಾವಣೆ ಮಾಡಲೇಬೇಕು. ಆನಂದ್ ಕುಮಾರ್, ಏನಾಗಿದ್ದೀರಾ? ನಾನು ಲೈನ್ ಮ್ಯಾನ್ ಆಗಿದ್ದೀನಿ ಈ USD ಅರ್ಬನ್ ಇಲ್ಲಿ ನಗರ ಉಪವಿಭಾಗದಲ್ಲಿ ನಾನು ಲೈನ್ ಮ್ಯಾನ್ ಆಗಿದ್ದೀನಿ. ಮತ್ತು ನಾನು KEB SC ST ಸಂಘದಲ್ಲಿ ಕೇಂದ್ರ ಕಾರ್ಯದರ್ಶಿ ಪದಾಧಿಕಾರಿ ಆಗಿದ್ದೀನಿ. ಮತ್ತು ಸೊಸೈಟಿ ನಿರ್ದೇಶಕರಾಗಿದ್ದೀರಿ. ನಾವು ಇವತ್ತು ಏನಾಗಿದೆ, 17/5/24 ಅವತ್ತು ಒಂದು ಲೆಟ್ರ್ ಹಾಕಿದ್ದಾರೆ, ಅದು ಬೇಕು. ಆ ಲೆಟ್ರ್ ಹಾಕಿದ್ದಾರೆ ಸರ್ವ ಸದಸ್ಯ ಸಭೆನ, ಏನು ಶ್ರೀ KEB ಸ್ವಾಮಿ ಕಾರ್ಯಾಧ್ಯಕ್ಷರು ಹಾಗೂ ಕೇಂದ್ರ ಸಮಿತಿ ಸದಸ್ಯರು, ಕೌಪ್ರಿ ನೌಕರ ಸಂಘ ರಿಜಿಸ್ಟರ್ ನಂಬರ್ 6.9 ಅವರ ಅಧ್ಯಕ್ಷತೆಯಲ್ಲಿ ಕೋಲಾರ ನಗರ ಉಪವಿಭಾಗದ ನೌಕರ ಸಂಘದ ಕಚೇರಿಯಲ್ಲಿ ಕರೆದು 22ನೇ ತ್ರೈವಾರ್ಷಿಕ ಮಹಾಧಿವೇಶನಕ್ಕೆ ಕೇಂದ್ರ ಸಮಿತಿಗೆ ಪ್ರತಿನಿಧಿಗಳ ಆಯ್ಕೆ ಮಾಡುವ ಕುರಿತು ತಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಡಿಸಲು ಹಾಜರಾಗಬೇಕು ಎಂದು ಈ ಮೂಲಕ ಕೋರಲಾಗಿದೆ ಅಂತೇಳಿ ಒಂದು ಲೆಟರ್ ಹಾಕಿದ್ದಾರೆ ಸಂಘದ ಸದಸ್ಯರಿಗೆ. ಅದರ ಪ್ರಕಾರವಾಗಿ ನಾವು ಇವತ್ತು ಬೆಳಿಗ್ಗೆ ಬಂದು ಇಲ್ಲಿ 11 ಗಂಟೆಗೆ ನಾವು ಸೇರಿದ್ವಿ. ಆ ಸೇರಿದಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಅಲ್ಲಿ ಯಾರ್ದು ಅಭಿಪ್ರಾಯ ಸಂಗ್ರಹ ಮಾಡಿದಿರಾ, ಏಕಾಏಕಿ ಅವ್ರದ್ದೇ ಆದಂಥ ಕೆಲವು ಜನ ಅಷ್ಟೇ ಸೀಮಿತ ಉಂಡಂತೆ ಅವ್ರದ್ದೇ ಮಾತು ನಮ್ಮದೇ ನಡೀಬೇಕಂತ ನನಗೆ ಅವ್ರು ಮಾಡಿಕೊಂಡು ಎಲ್ಲ ಸಂಪೂರ್ಣ ಈ ಬೈಲ ಏನಿದೆ ಆ ಬೈಲನ ಗಾಳಿಗೆ ತೂರಿ ಯಾವುದೇ ರೀತಿಯಲ್ಲೂ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇಲ್ದಿರಾ ಇವತ್ತು ನಾವೇ ಅಂತೇಳಿ ಅವರು ನಿಮ್ಮನ್ನ ಯಾರನ್ನು ಮಾಡೋದಿಲ್ಲ, ನಾವು ಯಾರನ್ನು ಮಾಡ್ಕೊತೀವಿ ಮಾಡ್ಕೊತೀವಿ ಅಂತೇಳಿ ಅವ್ರು ದೌರ್ಜನ್ಯ ಮಾಡಿ ಸಭೆನು ನಡೆಸ್ದಿರ. ಸಭೆ ಪ್ರಾರಂಭ ಆಗಿದೆ 2 ನಿಮಿಷ ಕಾಲನು ನಾವು ಪ್ರಶ್ನೆ ಮಾಡಿದ ಕೂಡಲೇ ಅವರು ಹೊರಟಿರ್ತಾರೆ. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ಲಾಯರು ಬರ್ತಾರೆ, ನೀವು ಬೇಕಾದ್ರೆ ಅವರಿಗೆ ನಿಮ್ಮ ಲೆಟ್ರ್ ಕೊಡಿ, ಅಬ್ಜೆಕ್ಷನ್ ಲೆಟ್ರ್ ಕೊಡಿ ಅಂತೇಳಿದ್ರು. ಲಾಯರು ಬಂದರು, ಬಂದವರು ಒಂದು 2 ನಿಮಿಷ ಕುಂತ್ಕೊಂಡ್ರು, ಮತ್ತೆ ಅವ್ರು ಹೋಗಿದ್ದಾರೆ. ಅವ್ರು ಹೋದವರು ಮತ್ತೆ ಬರಲೇ ಇಲ್ಲ. ಈಗ ಹಾಗಾಗಿ ಇವರು ಸತಿ ಇದೇ ಥರ ದೌರ್ಜನ್ಯವಾಗಿ ಇವರದೇ ಬೇಕಿರೋರ್ತಕ್ಕಂಥ 3 ಸರಿನೂ ಇವ್ರದೇ ಬೇಕಿರತಕ್ಕಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕೇಂದ್ರ ಸಮಿತಿ ಕಳಿಸಿದ್ದಾರೆ. ಹಾಗಾಗಿ ನಾವು ಈ ಸರಿ ನಾವು ಸುಮ್ಮನೆ ಇರೋದು ಬೇಡ, ಇದನ್ನು ಪ್ರಶ್ನೆ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ನಾವು ನಮ್ಗೆ ಅವಕಾಶ ಕೊಡಲಿಲ್ಲ, ಅವರು ನಮ್ಮನ್ನು ಸಂಘ ಬಯಲ ನಿಯಮಗಳು ಕಾಪಾಡಲಿಲ್ಲ, ಅವರು ಆ ಥರ ಆಗಿದ್ದಾರೆ. ಮತ್ತು ಇದಕ್ಕಿಂತ ಮುಂಚಿತವಾಗಿ ನಾವು ಎಲೆಕ್ಷನ್ ಮಾಡಿರ್ತಕ್ಕಂಥ ಚುನಾವಣೆ ಮಾಡಿರ್ತಕ್ಕಂಥ ವಿಚಾರಗಳಲ್ಲಿ ನಾವೆಲ್ಲ 5 ಚುನಾವಣೆಗಳಲ್ಲೂ ನಾವು ಎಲ್ಲ ಸೀಟು ಗೆದ್ದಿದ್ದೀವಿ. 36, 36, 19, 19 ಈ ಥರ ಎಲ್ಲ ಸೀಟುಗಳು ನಾವು 5 ಚುನಾವಣೆ, ಇದಕ್ಕೆ ಹಿಂದ್ಗಡೆ ನಡೀತಕ್ಕಂಥ ಲೋಕಲ್ ಕಮಿಟಿ ಎಲೆಕ್ಷನ್ನು, ಕೇಂದ್ರ ಕಾರ್ಯಸಂಸ್ಥೆ ಎಲೆಕ್ಷನ್ನು, ಮತ್ತು ಸೊಸೈಟಿ ಎಲೆಕ್ಷನ್ನು ಇವುಗಳೆಲ್ಲ ಒಳಗೊಂಡಂತೆ ಒಂದು 5 ಚುನಾವಣೆನ ನಾವು 1 ಸೀಟು ಅವ್ರಿಗೆ ಬಿಟ್ಟರೆ ಗೆದ್ದಿದ್ದೀವಿ. ಆ ಒಂದು ಹೆದರಿಕೆಗೆ ಅವರು ಇವತ್ತು ಚುನಾವಣೆಗೆ ಹೋದರೆ ಸೋಲ್ತೀವಿ ಅನ್ನೋ ಭಯದಲ್ಲಿ ಇವತ್ತು ಅವರು ಚುನಾವಣೆ ಮಾಡಲಿಕ್ಕೆ ಬರ್ತಾಯಿಲ್ಲ. ಇದ್ರ ಉದ್ದೇಶ ಇನ್ನೇನೂ ಇಲ್ಲ, ನೌಕರರ ಒಗ್ಗಟ್ಟು ಎಲ್ಲ ಹಂಗೆ ಇರುತ್ತೆ. ಯಾರು ನೌಕರರು ಆಯ್ಕೆ ನೌಕರಿಗೆ ಬಿಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಯಾರು 100 ರೂಪಾಯಿ ಸದಸ್ಯತ್ವ ಕಟ್ತಾರೋ ಅವರು ಅವ್ರಿಗೆ ಬೇಕಿರತಕ್ಕಂಥ ನಾಯಕನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಅದಕ್ಕೆ ಅವಕಾಶ ಮಾಡಿಕೊಡ್ತಾಯಿಲ್ಲ. ಅದಕ್ಕೆ ದಯವಿಟ್ಟು ತಮ್ಮ ಮುಖಾಂತರ ನಾವು 22ರ ಒಳಗಡೆ ಚುನಾವಣೆ ನಡೆಸ್ಕೊಬೇಕು. ಆ ಚುನಾವಣೆ ನಡೆಸ್ಕೋಬೇಕಾದ್ರೆ ಈಗ ನಾವೇನು ಈ ಸಭೆ ಮಾಡಿರ್ತೀವಿ, ಈ ಸಭೆ ಮೇಲೆ ತೀರ್ಮಾನ ಆದಮೇಲೆ ಚುನಾವಣೆ ಅಂತೇಳಿ ಡಿಕ್ಲೇರ್ ಆದಮೇಲೆ ಕ್ಯಾಲೆಂಡರ್ ಇವೆಂಟ್ಸ್ ಅಂತ ಬರುತ್ತೆ. ಅಪ್ಲಿಕೇಶನ್ ಯಾವಾಗ ಕೊಡ್ತಾರೆ, ಯಾವಾಗ ಹಾಕ್ತೀರಾ, ಯಾವಾಗ ವಾಪಸ್ಸು, ಎಲ್ಲ ಫೈನಲ್ ಆಗುತ್ತೆ. ಆಮೇಲೆ ಮತದಾನ ಎಲ್ಲ ಆಗುತ್ತೆ, ಅದು ಚುನಾವಣೆ ಪ್ರಕ್ರಿಯೆ ಆಗುತ್ತೆ. ಆ ಚುನಾವಣಾ ಪ್ರಕ್ರಿಯೆಯೇ ಇವರು ಹೊಸಕಾಕಿದ್ದಾರೆ. ಆ ಚುನಾವಣಾ ಪ್ರಕ್ರಿಯೆಯೇ ಅದನ್ನು ಯಾಕೆ ಅನೌನ್ಸ್ ಮಾಡಬೇಕಂದ್ರೆ ಬಲಾಢ್ಯರು ಅಧಿಕಾರ ಎಲ್ಲ ಇದೆ. ನಾವು ಲೈನ್ಮೆನ್ಗಳು ಯಾರು ಪ್ರಶ್ನೆ ಮಾಡ್ತಕ್ಕಂಥ ಇಲ್ಲ, ಆ ಥರ ಇದೆ. ಹಾಗಾಗಿ ಕೆಲವರು ಸೇರಿಕೊಂಡು 3 ದಿವಸದಿಂದ ಸಭೆಗಳು ನಡೆದು ಇದನ್ನು ಈ ಥರ ಮಾಡ್ಕೊಂಡೋಗಿದ್ದಾರೆ. ಹೀಗಾಗಿ ಈ ವಿಚಾರದಲ್ಲಿ ನಮಗೆ ಸಂಪೂರ್ಣ ವಿರೋಧ ಇದೆ. ನಮಗೆ ಬೇಕಾಗಿರೋದು ಬಯಲ ಪ್ರಕಾರ ನಡೀಬೇಕು. ಇದು